ಆ ಹಿನ್ನೆಲೆಯಲ್ಲಿ ಇನ್ ದಟ್ ಬ್ಯಾಕ್ಗ್ರೌಂಡ್ ಇವತ್ತೇನು ಯುವ ಉತ್ಸವ ಮಾಡ್ತಾ ಇದ್ದೀವಿ, ಯುವ ಯೂತ್ ಫೆಸ್ಟಿವಲ್ ಮಾಡ್ತಾ ಇದ್ದೀವಿ, ಇದರಲ್ಲೂ ಕೂಡ ಭಾವನೆಗಳನ್ನ ಅರಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಪ್ರಧಾನಮಂತ್ರಿಗಳ ಥಿಂಕಿಂಗ್ ಇರೋದು ಭಾವನೆಗಳನ್ನ ಅರಳಿಸ್ಬೇಕು, ಭಾವನೆಗಳನ್ನ ಕೆರಳಿಸುವ ಕೆಲಸವನ್ನ ಮಾಡಬಾರದು ಅನ್ನುವಂತ ನಮ್ಮ ಅಪ್ರೋಚ್. ಜಗತ್ತು ಭಾರತದ ಕಡೆ ನೋಡ್ತಾ ಇದೆ. ಬಾಲಿಯ G20 ಆದ ನಂತರ ಎಂದೂ ಹೇಳಲಾರದಂತ US ಹೇಳ್ತಾರೆ, ಭಾರತದ ಕಾರಣದಿಂದ, ನರೇಂದ್ರ ಮೋದಿ ಕಾರಣದಿಂದ ಈ ಒಂದು G20 ಇಂಡೋನೇಷ್ಯಾದ ಈ G20 ಒಂದು ದಿಕ್ಕು ಸಿಕ್ತು ಅಂತ ಯಾರು ಹೇಳಿದ್ರು? US ದ ಸ್ಟೇಟ್ಮೆಂಟ್ ಮತ್ತು ಅಫಿಷಿಯಲಿ ನೋಡ್ತಾ ಇರ್ತಾರಲ್ಲ, US ಮೀನ್ಸ್ ಇಂಡಿಯಾ ಇಸ್ ಗೇನಿಂಗ್ ಇಂಪಾರ್ಟೆನ್ಸ್. ಇಟ್ ಈಸ್ ನಾಟ್ ದಿ ಓನ್ಲಿ ಕ್ವಶನ್ ಆಫ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ, ಇಟ್ ಇಸ್ ದಿ ಕ್ವಶನ್ ಆಫ್ ಇಂಡಿಯಾ. ದೇ ಸೆಡ್ ಇಂಡಿಯಾ ಇಸ್ ಲೀಡಿಂಗ್ ನೌ. ಉಕ್ರೇನ್ದಿಂದ ಹೊರಗೆ ಸುರಕ್ಷಿತವಾಗಿ ಬರಬೇಕು ಅಂತಂದ್ರೆ ಪಾಕಿಸ್ತಾನದವರು ಸಹಿತ ಭಾರತದ ತಿರಂಗ ಜೆಂಡ ಹಿಡ್ಕೊಂಡು ಬರಬೇಕು ಅನ್ನುವಂತ ಸ್ಥಿತಿ ಜಗತ್ತಿನಲ್ಲಿ ನಿರ್ಮಾಣ ಆಗ್ತಾ ಇದೆ. ಇವತ್ತು ನಮ್ಮ ಟೆಕ್ನಾಲಜಿ, ನಮ್ಮ ನ್ಯೂ ಥಿಂಕಿಂಗ್, ನಮ್ಮ ಮಾನವೀಯ ಅಪ್ರೋಚ್, ಬರೀ ಟೆಕ್ನಾಲಜಿ ಅಲ್ಲ, ನಮ್ಮ ಹತ್ರ ಆರ್ಮ್ಸ್ ಅಂಡ್ ಅನಿಮೇಷನ್ ಇದೆ, ಟೆಕ್ನಾಲಜಿ ಇದೆ, ಎಲ್ಲವೂ ಇದೆ. ನಾನು ನನಗಾಗಿ ಬದುಕ್ತೇನೆ ಅಂತಲ್ಲ, ವಸುದೈವ ಕುಟುಂಬಕಂ. ಅದಕ್ಕೆ ನಮ್ಮ G20 ನಾವು ಹೇಳಿರೋದು ಒನ್ ವರ್ಲ್ಡ್ ಒನ್ ಫ್ಯೂಚರ್ ಒನ್ ಅರ್ಥ್, ಇದನ್ನು ಹೇಳಿದೆ ವಸುದೈವ ಕುಟುಂಬಕಂ. ಈ ಎಲ್ಲ ಭಾವನೆಗಳನ್ನು ತೆಗೆದುಕೊಂಡು 21ನೇ ಶತಮಾನ, ಇದು ಭಾರತದ ಶತಮಾನ ಆಗಬೇಕಿದೆ. ದ 21st century ಶುಡ್ ಬಿಕಮ್ ದಿ ಇಂಡಿಯಾ ಸೆಂಚುರಿ. 20ನೇ ಶತಮಾನ, 19ನೇ ಶತಮಾನ ಇಂಗ್ಲೆಂಡಿನ ಶತಮಾನ ಆಗಿತ್ತು, 20ನೇ ಶತಮಾನ ಅಮೆರಿಕದ ಶತಮಾನ ಆಗಿತ್ತು, 21ನೇ ಶತಮಾನ ಅದು ಭಾರತದ ಶತಮಾನ ಆಗಬೇಕು ಅಂತ ಅನ್ಲಿಕ್ಕೆ ಇವೆಲ್ಲ ಪೂರಕವಾಗಿ ಇವು ಸೈಡ್ ಬೈ ಸೈಡ್ ನಡೀತಿರುವಂತಹ ಕಾರ್ಯಕ್ರಮ. ಮೇಜರ್ ಪಾಲಿಸಿ ಚೇಂಜಸ್, ಮೇಜರ್ ಅಚೀವ್ಮೆಂಟ್, ಎಕಾನಮಿಯಲ್ಲಿ ಬದಲಾವಣೆ, ಟೆಕ್ನಾಲಜಿಯಲ್ಲಿ ಬದಲಾವಣೆ, ಇವೆಲ್ಲ ಸಂಗತಿಗಳು ಒಂದ್ ಕಡೆ ನಡೀತಾ ಇದ್ರೆ ದೇಶದ ಜನರನ್ನ, ದೇಶದ ಯುವಕರನ್ನ ಸಜ್ಜುಗೊಳಿಸಬೇಕು. ಅದಕ್ಕೆ ನಾವು ನ್ಯೂ ಎಜುಕೇಶನ್ ಪಾಲಿಸಿ ತಂದಿವಿ. ನಮ್ಮ ಅಶೋಕ್ ಶೆಟ್ಟರು ಅದಕ್ಕೆ ಬಹಳಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ. ದಿಸ್ ಈಸ್ ಒನ್ ಆಫ್ ದಿ ಪ್ರೋಗ್ರಾಮ್.